ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ಜಿ ವಿ ಸಿ ವ್ಲಾಗ್ಸ್. ಬನ್ನಿ, ಇವತ್ತು ಸಾಯಂಕಾಲದಿಂದ ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೋಡ್ರಿ, ದೀಪ ದೇವ್ರ ಮುಂದೆ ಬೆಳಗ್ಗೆ ಪೂಜೆ ಮಾಡಿದ್ದಲ್ಲ, ದೇವ್ರ ಮುಂದೆ ದೀಪ ಹಾಗೆ ಐತಿ, ದೀಪಕ್ಕೆ ಎಣ್ಣೆ ಮಾತ್ರ ಹಾಕಿದ್ದೀನಿ. ಈಗ ಸಾಯಂಕಾಲದ ರುಟೀನ್ ಆಗಿರ್ತೈತಿ. ಬನ್ನಿ, ಏನಿಲ್ಲ ಐತಿ, ಏನಿಲ್ಲ ನೋಡೋಣ, ನೀವಿಲ್ಲಿ ನೋಡ್ಬೋದು. ಹಾಗೆ ಇವತ್ತು ಬೆಳಗ್ಗೆ ಟಿಫನ್ಗೆ ಇಡ್ಲಿ ಸಾಂಬಾರು ಚಟ್ನಿ ಮಾಡಿದ್ದೆ. ಫುಲ್ ಇವತ್ತೆಲ್ಲ ಅಡುಗೆ ಖಾಲಿ ಆಗೈತಿ, ಸಾಂಬಾರು ಕೂಡ ಖಾಲಿ ಆಗೈತಿ. ಮಧ್ಯಾಹ್ನಕ್ಕೆ ಇದ ಫಸ್ಟ್ ಟೈಮ್ ಸಾಂಬಾರು ಖಾಲಿ ಆಗಿದ್ದು. ಹಂಗೆ ನೋಡ್ರಿ, ಇಲ್ಲಿ ಕೊಬ್ಬರಿ ಚಟ್ನಿ ಸ್ವಲ್ಪ ಐತಿ, ಈಗ ಅದ್ರ ಕತ್ತಿ ಮುಗ್ದೈತಿ, ಯಾರೋ ತಿನ್ನೋದಿಲ್ಲ. ರೈಸ್ ಕೂಡ ಖಾಲಿ ಆಗೈತಿ, ಏನಿಲ್ಲ, ಅದು ಹಾಲು ಇದು ಹಾಲು, ಓಕೆ ಇದು ಹಾಲು ಅದು ಹಾಲು. ಮಾವಿನ ಹಣ್ಣು ಅದಾವು ನೋಡೋಣ. ಸೀಕರ್ಣಿ ಮಾಡಿ ಚಪಾತಿ ಮಾಡೋಣ ಅಂತ ಅದನಿ. ಸೀಕರ್ಣಿ ಮಾಡೋಕ್ಕಾಗ್ತಿತ್ತು, ಅಥವಾ ಬೇರೆ ಬೆಂಡೆಕಾಯಿ ಅದಾವು, ಬೆಂಡೆಕಾಯಿ ಪಲ್ಲೆ ಮಾಡಿ ಚಪಾತಿ ಮಾಡೋಣ ಅಂತ ಅದನಿ. ನೋಡೋಣ ಏನು ಮಾಡ್ತೀನಿ ಅಂತ. ಹಾಗೆ ಜೀರಿಗೆ ತಂದವು, ಹಂಗೆ ಅದಾವು, ಜೀರಿಗೆ ಹಸ್ ಮಾಡಬೇಕು. ಓಕೆ, ಸಾಯಂಕಾಲ ರೂಟೀನನ್ನು ಸ್ಟಾರ್ಟ್ ಮಾಡೇನಿ ಈಗ. ಬನ್ನಿ, ಇವತ್ತಿನ ನೈಟ್ ಊಟಕ್ಕೆ ಏನು ಮಾಡೋದು, ಏನು ಎತ್ತ ಅಂತ ಪ್ರತಿಯೊಂದು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊತೀನಿ. ನೋಡ್ರಿ, ಚುಮ್ಣಿ ಇನ್ನು ಭಾಳ ದಿವಸ ಆಯ್ತು ಕ್ಲೀನ್ ಮಾಡಿಲ್ಲ, ಹಾಗೆ ಐತಿ, ಕ್ಲೀನ್ ಮಾಡಬೇಕಿತ್ತು. ನಂದೇನೋ ಒಂದು ಐಡಿಯಾ ಬೇರೆ ಇತ್ತು, ಏನಾದರೂ ಚೇಂಜಸ್ ಮಾಡೋಣ ಅಂತ ಹೇಳಿ. ಇದು ಅಲ್ಲಿ ಅಂದರೆ ಚುಮ್ಣಿ ಚೇಂಜ್ ಮಾಡೋದಲ್ಲ, ಚುಮ್ಣಿ ಹೊಸದೇ ಇದು. ನಾನು ಇದನ್ನು ಕ್ಲೀನ್ ಮಾಡೋಕ್ಕೆ ಒಂದು ಬೇರೆ ವ್ಯವಸ್ಥೆ ಮಾಡಿದ್ದೆ, ಅದು ನನಗೆ ಸರಿ ಆಗಲಿಲ್ಲ, ನಾನೇ ಕ್ಲೀನ್ ಮಾಡಬೇಕೀಗ. ಬಾರಿ ಇವತ್ತು ಸಂಜೆ ಏನೆಲ್ಲ ಅಡುಗೆ ಏನು ಎತ್ತ ಅಂತ ನೋಡೋಣ. ಕ್ಲೀನಾಗಿ ಮೊದಲು ಇವೆಲ್ಲ ಬಾಂಡಿಯಿಂದ ಬಾಕೊಂಡ್ಬಿಡ್ತೀನಿ. ಆಮೇಲೆ ಈಗ ಬಾಗಿಲು ಕಸ ಎಲ್ಲ ಹೊಡೆದು ಬಂದೆ, ದೇವ್ರ ದೀಪಕ್ಕೂ ಎಣ್ಣೆ ಹಾಕಿದೆ, ಮುಖೈಕ ತೊಳ್ಕೊಂಡು ಆಮೇಲೆ ಉದ್ದಿನ ಕಡ್ಡಿ ಹಚ್ತೀನಿ. ಇನ್ನೂ ಬೇಕಾದಷ್ಟು ಟೈಮ್ ಐತಿ ನೋಡ್ರಿ, ಬಿಸಿಲು ಇನ್ನೂ ಹೆಂಗೆ ಐತಿ, ಹೊರಗೆ ಕಾಣಾಕತ್ತಿ. ಕಿಟಕಿ ಹಾಕಿ ನಮ್ದು ಕಿಟಕಿ ಗ್ಲಾಸ್ ಡಿಸೈನ್ ಐತಿ, ಹಾಗಾಗಿ ನೋಡ್ರಿ ಆ ಡಿಸೈನ್ನಾಗ ತೋರ್ಸಕತ್ತಾನ ನಿಮಗೆ. ಇನ್ನು ಬಿಸಿಲು ಭಾಳ ಐತಿ, ಹೊರಗೆ ಬಿಸಿಲು ಐತಿನ. ಈಗ ಟೀ ಮಾಡ್ಕೊಂಡು ಕುಡಿಬೇಕು, ಹಾಲು ಕಾಯಿಸ್ಬೇಕು, ಇವೆರಡು ಕೆಲಸ ಆದರೆ ಆಯಿತು. ಮತ್ತು ಸಾಯಂಕಾಲ ನೋಡೋಣ, ರಾತ್ರಿ ಅಡುಗೆ ರಾತ್ರಿ ರಾತ್ರಿ ಏನು ಮಾಡ್ತೀನಿ ಅದನ್ನು ನಾನು ತೋರಿಸ್ತೀನಿ ನಿಮಗೆ. ಓಕೆ, ಈಗ ಸಾಯಂಕಾಲ ಆಯ್ತಲ್ಲ, ಒಂದು ಲೋಟ ಟೀ ಮಾಡ್ಕೊಂಡು ಕುಡಿಯೋಣ ಅಂತ ಹೇಳಿ ಟೀ ಮಾಡ್ತಾ ಇದ್ದೀನಿ, ಎರಡು ಲೋಟ. ಯಾರೆಲ್ಲ ಟೀ ಇಷ್ಟಪಡ್ತೀರಿ ಅವರು ಕಮೆಂಟಲ್ಲಿ ಹೇಳ್ರಿ ನನಗೆ. ನಾನು ಎಷ್ಟು ಟೀ ಕುಡಿತಿದ್ದೆ ಅಂದರೆ, ಭಾಳ ಸಲ ಟೀ ಕುಡಿತಿದ್ದೆ, ಕಡಿಮೆ ಅಂದರೆ ದಿನಕ್ಕೊಂದು 4 ಸಲ ನಾನು ಟೀ ಕುಡಿತಿದ್ದೆ. ಈ ಟೀ ಕುಡಿಯೋದ್ರಿಂದ ಒಂದು 2 ಸಲ ನಾನು ಭಾಳ ಪೆಟ್ಟು ಅನುಭವಿಸೀನಿ, ಎಸಿಡಿಟಿ ಪ್ರಾಬ್ಲಮ್ ಒಂದು. ಇನ್ನೊಂದು, ನಾನು ಟೀ ಕುಡ್ದು ನನ್ನ ಮೈಯಲ್ಲಿ ಬ್ಲಡ್ ಕಡಿಮೆ ಆಗಿತ್ತು, ಬ್ಲಡ್ಡಿನ ಅಂಶ ಕಡಿಮೆ ಆಗಿತ್ತು. ಅಷ್ಟು 2 ಸಲ ನಾನು ಅನುಭವಿಸಿದ್ರು ಕೂಡ ನಾನು ಟೀ ಬಿಟ್ಟಿದ್ದಿಲ್ಲ. ಆದರೆ ಎಸಿಡಿಟಿ ಆದಾಗ ಮಾತ್ರ ಭಾಳ ದೊಡ್ಡ ಅನುಭವ ಆಯಿತು. ಯಾಕಂದರೆ ಊಟ ಮಾಡೋಕೆ ಹಾಕಿದ್ದಿಲ್ಲ, ತಿಂಡಿ ತಿನ್ನೋಕೆ ಹಾಕಿದ್ದಿಲ್ಲ, ಏನು ತಿನ್ನೋಕ್ಕೆ ಹಾಕಿದ್ದಿಲ್ಲ. ಹಂಗಾಗಿ ನನ್ನ ಆವಾಗ ಟೀ ಕುಡಿಯೋದು ಕಮ್ಮಿ ಮಾಡಿದೆ, ದಿನಕ್ಕೆ 2 ಲೋಟ ಮಾತ್ರ ನನಗೆ ಟೀ ಕುಡಿಯೋದು. ಈಗ ಬೆಂಡೆಕಾಯಿನ ತೊಳ್ಕೊತಾ ಇದ್ದೀನಿ. ಹಾಯ್ ಎಲ್ರಿಗೂ, ಬನ್ನಿ. ಈಗ ದೇವ್ರಿಗೆ ಉದ್ದಿನ ಕಡ್ಡಿ ಬೆಳಗ್ಗೆ ಬಾಗಿಲಿಗೆ ನೀರು ಹಾಕಿ ಉದ್ದಿನ ಕಡ್ಡಿ ಎಲ್ಲ ಬೆಳಗ್ಗೆ ಬಂದೆ. ಈಗ ಅನ್ನಕ್ಕಿಟ್ಟನಿ, ಅನ್ನ ಮಾಡಿ ಇನ್ನು ಚಪಾತಿ ಹಿಟ್ಟನ್ನು ಕಲಸಿಟ್ಟೆ. ಮತ್ತು ಈಗ ಏನು ಮಾಡ್ಬೇಕಂದ್ರೆ ನೋಡ್ರಿ, ಒಂದು ತಪತಿ ಒಂದು ಕೆಲಸ ಅಂತೂ ಇದ್ದೇ ಇರ್ತಾವೆ. ಹಾಗೆ ಹಿತ್ತಲ್ದ ಬಟ್ಟೆ ಒಣಕಿನಿ, ಬಟ್ಟೆನ ತಗೊಂಡು ಮಾಡಿಚ್ಚಿಡ್ಬೇಕು. ಅವು ಬಹುಶಃ ಒಣಗಿ, ಇವತ್ತು ಬಿಸಿಲು ಬಿದ್ದೈತೆ ಅಂದಿಟ್ಟೆ. ಇವತ್ತೇನಿಲ್ಲಿ ಮಾಡೋಗಿಲ್ಲ, ಏನಿಲ್ಲ, ನಿನ್ನೆ ಇವತ್ತು ಬಿಸಿಲೈತಿ, ಹಾಗಾಗಿ ಬಟ್ಟೆ ಒಣಗ್ಯಾವು ಅಂತ ಅನಿಸ್ತೈತಿ. ಎಲ್ಲ ಹೊರಗೆ ಹೋಗ್ಯಾರ, ನಾನು ಒಬ್ಬಕ್ಕೆ ಆರಾಮ ಕೂತ್ಕೊಂಡು ಕೂಲಾಗಿ ಮಾತಾಡ್ತಾ ಇದ್ದೀನಿ. ಟೀ ಅಂತೂ ಮಾಡ್ಕೊಂಡು ಕೊಡಿದ್ವಿ. ಈಗ ಬೆಂಡೆಕಾಯಿ ಹಚ್ಚಬೇಕು, ಬೆಂಡೆಕಾಯಿ ಹಚ್ಚಬೇಕು. ಮತ್ತು ಹಾಗೆ ಒಂದು ಸ್ವಲ್ಪ ಅನ್ನಕ್ಕೆ ಟೊಮೆಟೊ ಗೊಜ್ಜು ಮಾಡೋಣ ಅಂತ ಇದ್ದೀನಿ. ಟೊಮೆಟೊ ಗೊಜ್ಜು ಮಾಡಿದರೆ ಆಯಿತು. ಮತ್ತಿನ್ನು ಒಪ್ಪತ್ತಿಗೆ ಬೇಳೆ ಅದನ್ನೆಲ್ಲ ಹಾಕಿ ಸಾರು ಮಾಡಿದರೆ ಅದು ಹಂಗೆ ಉಳಿತೈತಿ, ಅದನ್ನ ಯಾರು ಮತ್ತು ನಾಳೆ ಬೆಳಗ್ಗೆನೂ ಯಾರು ತಿನ್ನಂಗಿಲ್ಲ ಅದನ್ನ. ಅದಕ್ಕೆ ಬೆಂಡೆಕಾಯಿ ಪಲ್ಯ ಹಾಕತಿ ಚಪಾತಿಗೆ, ಮತ್ತು ಅನ್ನಕ್ಕೆ ಟೊಮೆಟೊ ಗೊಜ್ಜು ಮಾಡ್ತೇನೆ ಒಂದು ಸ್ವಲ್ಪ. ಟೊಮೆಟೊ ಗೊಜ್ಜು ಮಾಡಿದ್ರೆ ಆಯಿತು, ಅಷ್ಟೇ ತೋರಿಸ್ತೇನೆ ನಾನು ನಿಮಗೆ. ಸ್ವಲ್ಪ ಹಾಗೆ ಒಗ್ಗರಣೆ ಹಾಕಿ ಟೊಮೆಟೊ ಹಣ್ಣನ ಮೆತ್ತಗೆ ಬೇಯಿಸಿ ಒಂದು ಸ್ವಲ್ಪ ನಮಗೆ ಎಷ್ಟು ಬೇಕಾಗತ್ತೆ ಅಷ್ಟು ನೀರನ್ನು ಹಾಕಿ, ನಮಗೆ ಎಷ್ಟು ಸಾಂಬಾರು ಬೇಕಾಗತ್ತೆ ಕ್ವಾಂಟಿಟಿ ನೋಡ್ಕೊಂಡು ಅಷ್ಟು ನೀರು ಹಾಕಿ, ಮತ್ತು ಅದಕ್ಕೆ ಮನೆಗೆ ಮಾಡಿರುವಂಥ ಸಾಂಬಾರು ಪುಡಿ ಮತ್ತು
ಉಪ್ಪು ಒಂಚೂರು ಬೆಲ್ಲ ಹಾಕಿ, ಹುಳಿ ಸ್ವಲ್ಪ ಜಾಸ್ತಿ ಬೇಕನ್ನೋರು ಟೊಮಟ ಹಣ್ಣು ಹುಳಿ ಕಮ್ಮಿ ಇದ್ರೆ ಒಂಚೂರು ಹುಣಸೆ ಹುಳಿ ಹಾಕಬೋದು. ನಾನಂತೂ ಹಾಕಲ್ಲ, ಅಷ್ಟೇ ಹುಳಿ ಸಾಕು ಅಂಥೇಳಿ ಒಂದು ಮೂರು ಟೊಮೆಟೊ ಹಣ್ಣು ಹೆಚ್ಚಿರ್ತೇನೆ, ಮೀಡಿಯಮ್ ಸೈಜ್ ಇದ್ದವು. ಹಂಗಾಗಿ ಆಮೇಲೆ ಅದಕ್ಕೆ ಸಾಸಿವೆ ಜೀರಿಗೆ ಅಂತ ಒಗ್ಗರಣೆ ಹಾಕಿರ್ತೀವ, ಒಂದು ಈರುಳ್ಳಿ ಹಾಕಿ ಅದಕ್ಕೆ ಅಷ್ಟು ಹಾಕಿ ಒಂಚೂರು ಕಲರ್ಗೆ ಅರಶಿನ ಪುಡಿ ಹಾಕಿ ಲಾಸ್ಟಿಗೆ ಕುದಿಯಕ್ಕೆ ಸ್ಟಾರ್ಟ್ ಮಾಡ್ತಿರ್ತಲ್ಲ ಚೆನ್ನಾಗಿ ಕುದಿಸಿ ಆಮೇಲೆ ಲಾಸ್ಟಿಗೆ ಒಂಚೂರು ಪುಟಾಣಿ ಹಿಟ್ಟು ಬಿಡ್ಬೇಕು. ಆಮೇಲೆ ಒಂದಿಟ್ಟು ಏನದು ಹಸಿಕಾಯಿ ತುರಿ ಹಾಕಿ ಕಾಯಿತುರಿ ಹಾಕಿದ ತಕ್ಷಣ ತೆಳಗೆ ಇಳಿಸ್ಬಿಡ್ಬೇಕು. ಹಂಗಾದ್ರೆ ಮಾತ್ರ ಅದು ಭಾಳ ಚೆನ್ನಾಗಿ ಬರ್ತೈತಿ. ಅದೇ ರೀತಿ ನಾನು ಮಾಡೋದು ಅನ್ನಕ್ಕೆ ಆ ರೀತಿ ಮಾಡೋಣ ಅಂತ ಅದನ್ನ ಅಷ್ಟೇ, ಮತ್ತಿನ್ನೇನಿಲ್ಲ. ಮತ್ತು ಬೆಳ್ಳುಳ್ಳಿ ಕೆಂಪು ಬೇಕನ್ನೋರು ಬೇಕಾದರೆ ಒಂದು ಅಥವಾ ಎರಡು ಬೆಳ್ಳುಳ್ಳಿ ಬೆಳೆನ ಜಜ್ಜಿ ಅದರಲ್ಲೇ ಹಾಕ್ಕೋಬೋದು. ಭಾಳ ಚೆನ್ನಾಗಿ ಹಾಕತಿ ಅದು. ನಾನು ಒಂದೊಂದು ಸತಿ ಹಾಕ್ತೀನಿ, ಒಂದೊಂದು ಸತಿ ಹಾಕಂಗಿಲ್ಲ. ಈಗ ಅಷ್ಟೇ ಟೊಮೆಟೊ ಗೊಜ್ಜು ಅನ್ನ ಬೆಂಡೆಕಾಯಿ ಪಲ್ಲೆ ಅಷ್ಟೇ ಮಾಡೋದು. ಬನ್ನಿ ವಿಡಿಯೋ ಕಂಟಿನ್ಯೂ ಮಾಡೋದು. ನೋಡ್ರಿ, ಈ ಚಪಾತಿ ಹಿಟ್ಟನ್ನು ಕಲಸಿಟ್ಟಿದ್ದೀನಿ. ಚಪಾತಿ ಹಿಟ್ಟು ಹಾಗೆ ಇಲ್ಲಿ ಚಪಾತಿ ಉದ್ದಕ್ಕೆ ರೆಡಿ ಮಾಡಿಟ್ಟೀನಿ. ಬಿಸಿ ಬಿಸಿ ಚಪಾತಿ ಮಾಡ್ಕೊಡು ಅಂತ. ಬೆಂಡೆಕಾಯಿ ಪಲ್ಲೆ ರೆಡಿ ಆಯಿತು. ಬೆಂಡೆಕಾಯಿ ಫ್ರೈ ಮತ್ತು ಅನ್ನ ಮತ್ತು ಟೊಮೆಟೊ ಗೊಜ್ಜು ಒಂದು ಎರಡರಿಂದ ಮೂರು ಟೊಮೆಟೊನ ಹೆಚ್ಚಿ ಮಾಡಿದ್ದೀನಿ. ನೋಡಿರಿ ಗೊಜ್ಜು ಎಷ್ಟು ಚೆನ್ನಾಗೈತಿ ಅಂತ. ಒಪ್ಪತ್ತು ಊಟಕ್ಕೆ ಭಾಳ ಚೆನ್ನಾಗಿ ಆಗ್ತೈತಿ ಇದು. ಸಿಂಪಲಾಗಿ ಮಾಡೋದು ಅಷ್ಟೇ. ಎಲ್ಲಿ ಹಾಲು ಕಾಯಿಸಿ ಹೆಪ್ಪ ಹಾಕ್ಬೇಕು ಅದನ್ನ ಅಷ್ಟೇ. ನೋಡಿರಿ ಶೇಂಗಾ ಎಣ್ಣೆ 280 ರೂಪಾಯಿ ಕೆಜಿ. ನೋಡಿರಿ ಶೇಂಗಾ ಎಣ್ಣೆ ನಾವು ಬಳಸೋದು ಈಗ ಶೇಂಗಾ ಎಣ್ಣೆನೇ. ಕೋಲ್ಡ್ ಪ್ರೆಸ್ ಆಯಿಲ್. ನೋಡಿರಿ ಸಂಜೆ ಊಟಕ್ಕೆ ಚಪಾತಿ ಬೆಂಡೆಕಾಯಿ ಪಲ್ಯ ಹಾಗೆ ಸೌತೆಕಾಯಿ ಅನ್ನ ಟೊಮೆಟೊ ಗೊಜ್ಜು ಬರೀ ಊಟ ಮಾಡೋಣ. ನಾನೀಗ ಊಟ ಮಾಡ್ತಾ ಇದ್ದೀನಿ. ಈ ಊಟ ಆದಮೇಲೆ ಪಾತ್ರೆನೆಲ್ಲ ತೊಳೆದಿಟ್ಟು ಒಂದು ರೌಂಡು ವಾಕ್ ಹೋಗಿ ಬರ್ತೀವಿ. ನಮ್ಮನೆ ಹತ್ರ ಪ್ರತಿದಿನ ರಾತ್ರಿ 11:30 ಮಟ್ಟ ವಾಕ್ ಮಾಡ್ತಾರೆ ಇಲ್ಲಿ. ನಾವು ಕೂಡ ವಾಕ್ ಹೋಗಿ ಬರ್ತೀವಿ. ಓಕೆ, ಈ ಒಂದು ಈವ್ನಿಂಗ್ ರುಟೀನ್ ಬ್ಲಾಗ್ ನಿಮಗೆಲ್ಲ ಇಷ್ಟ ಆಗೈತಿ ಅನ್ಕೊತೀನಿ. ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ವಿಡಿಯೋ ನೋಡಿದ್ದಕ್ಕೆ ಥ್ಯಾಂಕ್ ಯು.